ಮಂಡ್ಯ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಚೆಲುವರಾಜ ಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ಅಂತ JDSನವರು ಹೇಳ್ತಾರೆ, ಆದರೆ ಬೇರೆ ಬೇರೆ ವಿಚಾರಗಳಿದ್ದಾವೆ. ಸೊ ಎಲ್ಲದರಲ್ಲೂ JDS ಗೆದ್ದುಬಿಟ್ಟಿಂದ ಬೀಗೋ ಆಗತ್ತಿಲ್ಲ. 78 ಸೀಟ್ ಗೆದ್ದರು, 37 ಸ್ಥಾನ ಗೆದ್ದವರಿಗೆ CM ಸ್ಥಾನ ಬಿಟ್ಟಿಲ್ವಾ ಅಂತ ವ್ಯಂಗ್ಯವಾಡಿದ್ದಾರೆ. ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಸ್ಟ್ರೆಂತ್ ಇದೆ ಮುಂದಿನ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ನಾವು ಅದನ್ನು ಸಾಬೀತು ಮಾಡ್ತೀವಿ. ಬಟ್ ಇವತ್ತು ಕಾವೇರಿ ವಿಚಾರವಾಗಿ ನಾವು ಚರ್ಚೆಗಷ್ಟೇ ಸೀಮಿತಗೊಳಿಸ್ಕೊಂಡಿದ್ವಿ. ಕುಮಾರಸ್ವಾಮಿಯವರು ನಾವೇನು ಭೇಟಿ ಮಾಡಲ್ಲ, ಇನ್ನು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಬಹುತೇಕ ಮಂಡ್ಯ ಭಾಗದ ಪರಾಜಿತ ಪ್ರಮುಖರು ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅಜೆಂಡಾ ಏನು ಪ್ರಮುಖವಾಗಿ ಮಂಡ್ಯದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಲೋಕಸಭೆ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಚರ್ಚೆ ಆಯಿತಾ? ಎಲ್ಲದನ್ನು ಗೆದ್ದಿದ್ದೀವಿ ಅಂತ JDSನವರು ಹೇಳ್ಕೊತಾರೆ, ಬಟ್ ಬೇರೆ ಬೇರೆ ವಿಚಾರಗಳಿದ್ದಾವೆ ಇದರಲ್ಲಿ. ಇನ್ನೊಂದು ಕಡೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಬಟ್ ಈ ಕುರಿತು CM ಕುಮಾರಸ್ವಾಮಿಯವರನ್ನು ಭೇಟಿಯಾಗುವಂಥ ಯಾವುದೇ ಇರಾದೆ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ. ಅವನು ಹಂಗೆ ಹೇಳಿಲ್ಲ, ನೀವು ಅದನ್ನು ಏನೇನೋ ಟ್ವೀಟ್ ಮಾಡ್ತೀರಾ, ನಿಮ್ಮ ಹತ್ರ PhD ತಗೋಬೇಕು ಎಚ್ಚರಿಕೆಯಿಂದ ಮಾತಾಡೋದಕ್ಕೆ. ಪಾಪ ಅವನು ಏನು ಮಾಡ್ತಾನೆ, ಅವನು ಇದ್ದಿದ್ದಂಗೆ ಹೇಳಕ್ಕೆ ಹೋಗ್ಬಿಡ್ತಾನೆ, ಅದನ್ನು ನೀವೇನೇನೋ ಮಾಡಿಬಿಡ್ತೀರಿ. ಅವನು ಹೇಳಿರೋದು ಕೊಯಿಲೇಷನ್ ಗೌರ್ಮೆಂಟ್ ಇದೆ, ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಅದಕ್ಕೆ ನಾನು ಬದ್ಧನಾಗಿ ಕೆಲಸ ಮಾಡಬೇಕಾಗುತ್ತೆ. ನಾವೆಲ್ಲ ಮಂತ್ರಿಮಂಡಲದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಜೊತೇಲಿ ನಾವು ಕೈ ಜೋಡಿಸತಕ್ಕಂಥದ್ದು ಸಹಜವಾದ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. ಹಂಗಂದ ಕ್ಷಣಕ್ಕೆ ನಾವು ಹಳೆದೆಲ್ಲ ಏನೇನೋ ಆಗಿಬಿಟ್ಟಿದೆ, ಈಗ ನಾವು ಹೋಗ್ಬಿಟ್ಟು ಅಲ್ಲಿ ಏನೋ ಸೇರ್ಕೊಂಬಿಟ್ಟಿದ್ದೀವಿ ಅಂತ ಅಲ್ಲ. ಅದನ್ನು ಪಾಪ ನೀವು ಹೇಳ್ತೀರಾ, ನಿಮ್ಮನ್ನು ನಾವೇನು ಮಾಡೋಕ್ಕಾಗತ್ತಪ್ಪ ನೀವು ಹೇಳ್ತೀರಾ? ಇನ್ನೊಂದು ಕಡೆ ಜಮೀರ್ ಅವರು ಕುಮಾರಸ್ವಾಮಿ ಜೊತೆಗೆ ಮಾತುಕತೆ ನಡೆಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಧ್ಯಮದವರೇ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಒಬ್ಬ ಮಂತ್ರಿಯಾಗಿ ಅವರು ಮುಖ್ಯಮಂತ್ರಿಯವ್ರನ್ನ ಭೇಟಿಯಾಗಿದ್ದಾರೆ, ಬಿಟ್ಟರೆ ಹಳೇದೆಲ್ಲ ನಾವು ಮರ್ತೇ ಬಿಟ್ಟಿದ್ದೀವಿ ಅನ್ನೋ ಪ್ರಶ್ನೆನೇ ಇಲ್ಲ ಅಂತ ಚಲುವರಾಜಸ್ವಾಮಿಯವರು ಹೇಳಿದ್ದಾರೆ.